ಇಂದು ಬೆಳಗಾವಿಯ ಹಲಗಾ ಗ್ರಾಮದಲ್ಲಿ ಭಗವಾನ್ ಬುದ್ಧ ಪೂರ್ಣಿಮಾ ಹಾಗೂ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯುತ್ಸವದ ಸಮಾರಂಭ ಇಂದು ಕರ್ನಾಟಕ ಸಮತಾ ಸೈನಿಕ ದಳ ಶಾಖೆಯಿಂದ ಉದ್ಘಾಟನೆ ಮಾಡಲಾಯಿತು. ಈ ದೇಶಕ್ಕೆ ಬೆಳಕನ್ನು ಕೊಟ್ಟ ಭಗವಾನ್ ಬುದ್ಧ ಇವರ ಜಯಂತಿಯ ಶುಭಾಶಯಗಳೊಂದಿಗೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಎಂದು ನಮ್ಮ ಸಂಘದ ಆಯ್ಕೆಯಾದ ಪದಾಧಿಕಾರಿಗಳು, ನಮ್ಮ ಸಂಘಟನೆಯ ಅತಿ ಬಲಿಷ್ಠವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 1924ರಲ್ಲಿ ಸ್ಥಾಪಿಸಿದ ಸಂಘಟನೆ, ಎಲ್ಲರೂ ಕೈಜೋಡಿಸಿ ಸಂಘಟನೆ ಬಲಿಷ್ಠವಾಗಿ ಮಾಡಬೇಕು ಅಂತ ಸಂಘಟನೆಯ ಉದ್ದೇಶ ಅಂತ ಈ ವೇಳೆ ಹೇಳಿದರು. ಈ ರಾಜ್ಯದಲ್ಲಿ IPS ರವೀಂದ್ರನಾಥ್ ಅವರನ್ನು ವರ್ಗಾವಣೆ ಮಾಡಿ ಅವರು ಅವಮಾನಿಸಿದ್ದು ಮತ್ತು ನಮ್ಮ ಕರ್ನಾಟಕ ಸಮತಾ ಸೈನಿಕ ದಳದಿಂದ ವಿರೋಧಿಸುತ್ತೇವೆ, ಇಂದು ನಾವು ರವೀಂದ್ರ ಸರ್ ಜೊತೆಗೆ ಬೆಂಬಲವಾಗಿ ಇದ್ದೇವೆ, ನೀವು ಯಾವುದೇ ಕಾರಣಕ್ಕೆ ಹೆದರುವಂತೆ ಇಲ್ಲ, ನಮ್ಮ ಸಂಘಟನೆ ವತಿಯಿಂದ ಬೆಂಬಲವಿದೆ, ಹಿಂದಿನ ಸರ್ಕಾರ SC ST ಅಧಿಕಾರಿಗಳಿಗೆ ಈ ಸರ್ಕಾರದಲ್ಲಿ ಮಾನ್ಯತೆ ಇಲ್ಲ, ಈ ಸರ್ಕಾರದಲ್ಲಿ ಸುಮಾರು ಅಧಿಕಾರಿಗಳಿಗೆ ಬಹಳ ತೊಂದರೆ ಕೊಡ್ತಾ ಇದೆ ಸರ್ಕಾರ, ಇವು ಎಲ್ಲ ನಮಗೆ ಗಮನಕ್ಕೆ ಬಂದ ವಿಷಯಗಳು, ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಇಂತಹ ವಿಷಯಗಳಿಗೆ ತಮ್ಮ ಗಮನವನ್ನು ಹರಿಸಬೇಕು ಅಂತ ತಿಳಿಸಿದರು. ಮತ್ತು ಸದಸ್ಯರಾದ ನಾವು ಭಗವಾನ್ ಬುದ್ಧ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಮತ್ತು ಚಳವಳಿ ದಾರಿಯಲ್ಲಿ ಸಾಗುತ್ತಾ ಕರ್ನಾಟಕ ರಾಜ್ಯದಲ್ಲಿ ಪ್ರಬಲವಾದ ಸಂಘಟನೆ ಕಟ್ಟಿ ಬೆಳೆಸಿ ಡಾಕ್ಟರ್ ಅಂಬೇಡ್ಕರ್ ಕರುಣಿಸಿದ ಸಾಂವಿಧಾನಿಕ ಕಾನೂನು ಅವಕಾಶಗಳನ್ನು SC ST OBC ಮತ್ತು ಅಲ್ಪಸಂಖ್ಯಾತರ ಬಂಧುಗಳಿಗೆ ಸಮಾನವಾಗಿ ಹಂಚಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ತತ್ವದಡಿ ನಡೆದುಕೊಳ್ಳುತ್ತೇವೆ ಎಂದು ಭಗವಾನ್ ಬುದ್ಧ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ದಿನದಂದು ನಾವೆಲ್ಲರೂ ಮನಸಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ ಜಯ ಭೀಮ್ ಜಯ ಭೀಮ್ ಜಯ ಬುದ್ಧ ಮೋದಿ ಅವರು ತಂದೆಯವರೇ, ಅದನ್ನ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತಾರೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಏನಂದ್ರೆ ಎಲ್ಲ SC ST OBC ಮೈನಾರಿಟಿ ಮಕ್ಕಳು 8ನೇ ಕ್ಲಾಸ್ ಫೇಲ್, 8ನೇ ಕ್ಲಾಸ್ ಫೇಲ್ ಆಗಾದ್ರೆ ನಿಮ್ಗೆ ಒಂದು ಟ್ರೈನಿಂಗ್ ಕೊಡ್ತಾರೆ. ಏನ್ ಟ್ರೈನಿಂಗ್ ಅಂದ್ರೆ ಫಿಟ್ಟರು, ಮಳೆ ಹೊಡೆಯೋದು, ಬೈಕ್ ರಿಪೇರಿ ಮಾಡೋದು, ಪಂಚರ್ ಹಾಕೋದು, ಕಾರ್ಪೆಂಟ್ರಿ, ಈ ಬಾತ್ರೂಮ್ ತೊಳೆಯೋದು, ಬಾತ್ರೂಮ್ ಫಿಟ್ ಮಾಡೋದು, ಇಂಥ ಬಣ್ಣ ಹೊಡೆಯೋದು, ಇಂಥ ಕೆಲಸಗಳಿಗೆ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ. ಆದರೆ ನೀವು ಯಾರು ಕೂಡ ಡಿಗ್ರಿ ಆಗೋದಿಲ್ಲ. ಡಿಗ್ರಿ ಮಾಡೋಂಥವ್ರು ಯಾರು ಅಂದರೆ ಬ್ರಾಹ್ಮಣರ ಮಕ್ಕಳು. ಅಂದರೆ ಗುರುಕುಲ ಪದ್ಧತಿ ಅಂತಲ್ಲ, ಹಿಂದೆ ಗುರುಕುಲ ಪದ್ಧತಿ ಇತ್ತು, ಆ ಗುರುಕುಲ ಪದ್ಧತಿಯನ್ನು ತರ್ತಾರೆ. ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಯಾರು ಇನ್ನ ಮೇಲೆ ಡಿಗ್ರಿ ಮಾಡೋಕ್ಕಾಗೋದಿಲ್ಲ. ಇಂಥ ಅನೇಕ ಕಾನೂನುಗಳನ್ನು ತಂದು ಕೊನೆಯದಾಗಿ ಈ ಸಂವಿಧಾನವನ್ನು ತೆಗೆದಾಕ್ತಾರೆ. ನಾವು ನೀವೆಲ್ಲ ಬೀದಿ ಪಾಲಾಗ್ತೀವಿ. ನೋಡಿ, ಒಬ್ಬ ಬೆಂಗಳೂರಲ್ಲಿ ಒಬ್ಬ